ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಹತ್ತೊಂಬತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖವನ್ನು ದೂರ ಮಾಡುತ್ತಿದ್ದಾರೆ ಮನುಷ್ಯರು ಎಂದೂ ಕೂಡ ಯಾವುದೇ ಪ್ರಕಾರದ ದುಃಖವನ್ನು ದೂರ ಮಾಡಲು ಸಾಧ್ಯ ಇಲ್ಲ ಪ್ರಶ್ನೆ ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಏನಾಗಿದೆ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಉತ್ತರ ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಅನೇಕ ಧರ್ಮ ಆಗಿದೆ ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಅನೇಕತೆ ಇರುತ್ತದೆಯೋ ಆಗ ಅಶಾಂತಿ ಜಾಸ್ತಿ ಆಗುತ್ತದೆ ತಂದೆ ಬಂದು ಒಂದು ಸತ್ಯ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಶಾಂತಿ ಇರುತ್ತದೆ ಒಂದು ಸತ್ಯ ಧರ್ಮ ಇದ್ದಾಗ ಅಲ್ಲಿ ಎಲ್ಲರಿಗೂ ಶಾಂತಿ ಇರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಾ ಈ ನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು ಪವಿತ್ರ ಧರ್ಮ ಪವಿತ್ರ ಕರ್ಮವನ್ನು ದೇವತೆಗಳು ಮಾಡುತ್ತಿದ್ದರು ದೇವತೆಗಳ ಧರ್ಮ ಪವಿತ್ರ ಆಗಿತ್ತು ಅವರ ಕರ್ಮ ಕೂಡ ಪವಿತ್ರ ಆಗಿತ್ತು ಕಲ್ಯಾಣಕಾರಿ ತಂದೆ ಪುನಃ ಈಗ ಆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆ ಹೊಸ ಜಗತ್ತಿನಲ್ಲಿ ಅಶಾಂತಿಯ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಈ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಬಾಂಬೆಯಲ್ಲಿ ಬಹಳಷ್ಟು ಜನ ಸಮಾಜ ಸೇವಕರಿದ್ದಾರೆ ಅವರ ಮೀಟಿಂಗ್ ಕೂಡ ನಡೆಯುತ್ತಿರುತ್ತದೆ ಬಾಂಬೆಯಲ್ಲಿ ಖಾಸಾಗಿ ಎಲ್ಲಿ ಮೀಟಿಂಗ್ ಮಾಡುತ್ತಾರೋ ಅದರ ಹೆಸರು ಭಾರತೀಯ ವಿದ್ಯಾಭವನ ಎನ್ನುವುದಾಗಿದೆ ಈಗ ಎರಡು ಪ್ರಕಾರದ ವಿದ್ಯೆ ಇದೆ ಒಂದು ಶಾರೀರಿಕ ವಿದ್ಯೆ ಅದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಪ್ರಾಪ್ತಿಯಾಗುತ್ತದೆ ಈಗ ಭಾರತೀಯ ವಿದ್ಯಾಭವನ ಎಂದು ಕರೆಯುತ್ತಾರೆ ಆದರೆ ಅಲ್ಲಿ ವಿದ್ಯೆಯನ್ನು ಕಲಿಸುವುದಿಲ್ಲ ಅಲ್ಲಿ ಕೇವಲ ಮೀಟಿಂಗ್ ಮಾಡುತ್ತಾರೆ ಅಂದ ಮೇಲೆ ಅದು ಬೇರೆಯೇ ಆಗಿದೆ ಈಗ ವಿದ್ಯೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಇದರ ಹೆಸರು ಆಧ್ಯಾತ್ಮಿಕ ವಿದ್ಯಾಭವನ ಎಂದು ಇರಬೇಕಾಗಿತ್ತು ಇಲ್ಲಿ ಪರಮಾತ್ಮ ತಂದೆ ಆತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾರೆ ಅದಕ್ಕೋಸ್ಕರ ಈ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಆತ್ಮಿಕ ವಿದ್ಯಾಭವನ ಅನ್ನುವ ಹೆಸರಿನಿಂದ ಕರೆಯಬೇಕು ವಿದ್ಯಾ ಭವನ ಎಂದು ಕರೆಯಬೇಕಾಗಿದೆ ವಿದ್ಯೆ ಎಂದು ಜ್ಞಾನಕ್ಕೆ ಕರೆಯಲಾಗುತ್ತದೆ ಪರಂಪಿತಾ ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾರೆ ಕೃಷ್ಣನಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಶಿವತಂದೆಯ ಮಹಿಮೆಯೇ ಬೇರೆಯಾಗಿದೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಭಾರತವಾಸಿಗಳು ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ ಗೀತೆಯ ಭಗವಂತ ಕೃಷ್ಣ ಎಂದು ತಿಳಿದುಕೊಂಡು ಕುಳಿತಿದ್ದಾರೆ ವಿದ್ಯಾಭವನ ಮುಂತಾದ ಸ್ಥಾನದಲ್ಲಿ ಆಟವನ್ನೂ ಆಡುತ್ತಿರುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ವಿದ್ಯೆ ಅಂದರೆ ಗೀತೆಯ ಜ್ಞಾನ ಆಗಿದೆ ಈ ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಆ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮನುಷ್ಯರು ಜ್ಞಾನದ ಸಾಗರನಾದ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಭಾರತವಾಸಿಗಳ ಧರ್ಮ ವಾಸ್ತವದಲ್ಲಿ ದೇವತಾ ಧರ್ಮ ಆಗಿದೆ ಭಾರತವಾಸಿಗಳ ಧರ್ಮಶಾಸ್ತ್ರ ವಾಸ್ತವದಲ್ಲಿ ಒಂದೇ ಒಂದು ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯಾಗಿದೆ ಈಗ ಭಗವಂತ ಎಂದು ಯಾರಿಗೆ ಕರೆಯುವುದು ಈ ಸಮಯದಲ್ಲಿ ಈ ಮಾತನ್ನು ಭಾರತದ ನಿವಾಸಿಗಳು ತಿಳಿದುಕೊಂಡಿಲ್ಲ ಕೃಷ್ಣನಿಗೆ ಅವರು ಭಗವಂತ ಎಂದು ಕರೆಯುತ್ತಾರೆ ಅಥವಾ ರಾಮನಿಗೆ ಕರೆಯುತ್ತಾರೆ ಕೆಲವರು ಸ್ವಯಂವನ್ನೇ ಭಗವಂತ ಎಂದು ಹೇಳಿಕೊಂಡು ಬಿಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ಇದು ರಾವಣನ ರಾಜ್ಯ ಆಗಿದೆ ಈಗ ಮಕ್ಕಳಾದ ನಿಮಗೆ ತಂದೆ ಜ್ಞಾನವನ್ನು ನೀಡಿದ್ದಾರೆ ಈಗ ನೀವು ಮಕ್ಕಳು ಯಾವಾಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರಿಗೆ ಹೇಳಬೇಕಾಗಿದೆ ಶಿವ ಭಗವಾನ್ ವಾಚ್ ಮೊದಲು ಈ ಮಾತನ್ನು ತಿಳಿದುಕೊಳ್ಳಿ ಜ್ಞಾನದ ಸಾಗರ ಒಬ್ಬ ಪರಂಪಿತಾ ಪರಮಾತ್ಮ ಶಿವ ಆಗಿದ್ದಾರೆ ಪರಮಾತ್ಮನ ಹೆಸರು ಶಿವ ಆಗಿದೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಆ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಿದ್ದರೂ ಕೂಡ ಶಿವರಾತ್ರಿಯ ಅರ್ಥ ಕೂಡ ಯಾರಿಗೂ ಗೊತ್ತಿಲ್ಲ ಅವಶ್ಯವಾಗಿ ಶಿವ ತಂದೆ ಈ ಸೃಷ್ಟಿಗೆ ಬಂದಿದ್ದರು ಅದಕ್ಕೋಸ್ಕರ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೇವೆ ಶಿವ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಾರೆ ಭಗವಂತ ಅಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಈಗ ಎಲ್ಲ ಆತ್ಮರು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಆತ್ಮರ ತಂದೆ ಒಬ್ಬ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಅವರಿಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ದೇವತೆಗಳಲ್ಲಿ ಈ ಜ್ಞಾನ ಇಲ್ಲ ಯಾವ ಜ್ಞಾನ ಇಲ್ಲ ರಚೈತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಭಾರತದ ಪ್ರಾಚೀನ ಯೋಗವನ್ನು ಋಷಿ ಮುನಿಗಳೂ ಕೂಡ ತಿಳಿದುಕೊಂಡಿಲ್ಲ ರಚೈತನ ಬಗ್ಗೆ ರಚನೆಯ ಬಗ್ಗೆ ಋಷಿ ಮುನಿಗಳೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಪ್ರಾಚೀನ ಅಂದರೆ ಏನು ಅನ್ನುವ ಅರ್ಥ ಕೂಡ ಅವರಿಗೆ ಗೊತ್ತಿಲ್ಲ ಸತ್ಯುಗ ತ್ರೇತಾಯುಗ ಪ್ರಾಚೀನ ಸಮಯ ಆಗಿದೆ ಸತ್ಯುಗ ಹೊಸ ಜಗತ್ತಾಗಿತ್ತು ಅಲ್ಲಂತೂ ಈ ಋಷಿ ಮುನಿಗಳು ಇರಲಿಲ್ಲ ಋಷಿ ಮುನಿಗಳೆಲ್ಲ ನಂತರ ದ್ವಾಪರ ಯುಗದಲ್ಲಿ ಬರುತ್ತಾರೆ ಮೇಲೆ ಅವರು ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಅದಕ್ಕೋಸ್ಕರ ರಚೈತನ ಬಗ್ಗೆ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಋಷಿ ಮುನಿಗಳಿಗೆ ಇದೂ ಕೂಡ ಗೊತ್ತಿಲ್ಲ ಭಾರತವಾಸಿಗಳು ಏನು ತಮೋಪ್ರಧಾನ ಆಗಿದ್ದಾರೋ ಅವರು ಹೇಗೆ ತಮೋಪ್ರಧಾನ ಆದರು ಎಂದು ಈಗ ಋಷಿ ಮುನಿಗಳೇ ಈ ಮಾತನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ಭಾರತವಾಸಿಗಳು ಯಾರೆಲ್ಲ ತಮೋಪ್ರಧಾನ ಆಗಿದ್ದಾರೋ ಅವರು ರಚಯಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಈ ಸಮಯದಲ್ಲಿ ವಿಜ್ಞಾನದ ಅಹಂಕಾರ ಜಗತ್ತಿನಲ್ಲಿ ಎಷ್ಟೊಂದು ಇದೆ ಈಗ ವಿಜ್ಞಾನದ ಮೂಲಕ ಜನ ತಿಳಿದುಕೊಂಡಿದ್ದಾರೆ ಭಾರತ ಪುನಃ ಸ್ವರ್ಗ ಆಗುತ್ತದೆ ಎಂದು ಇದಕ್ಕೆ ಮಾಯ ವೈಭವ ಎಂದು ಕರೆಯಲಾಗುತ್ತದೆ ಒಂದು ಉತ್ಥಾನ ಮತ್ತು ಪತನದ ನಾಟಕ ಕೂಡ ಇದೆ ಭಾರತ ಹೇಗೆ ಕೆಳಗೆ ಬೀಳುತ್ತದೆ ಅನ್ನುವ ನಾಟಕ ಇದೆ ಈ ಸಮಯದಲ್ಲಿ ಭಾರತದ ಪತನ ಆಗಿದೆ ಎಂದು ಹೇಳಲಾಗುತ್ತದೆ ಇದು ಭಾರತದ ಪತನದ ಸಮಯ ಆಗಿದೆ ಸತ್ಯುಗದಲ್ಲಿ ಉತ್ಥಾನ ಇತ್ತು ಈಗ ಪತನ ಆಗಿದೆ ಈ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ ಇದು ಮಾಯ ವೈಭವ ಆಗಿದೆ ಇದು ಸಮಾಪ್ತಿ ಆಗಲೇಬೇಕು ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಲ್ಲಿ ವಿಮಾನ ಇದೆ ದೊಡ್ಡ ದೊಡ್ಡ ಮಹಲ್ ಇದೆ ಕರೆಂಟ್ ಇದೆ ಅದಕ್ಕೋಸ್ಕರ ಇದೇ ಸ್ವರ್ಗ ಆಗಿದೆ ಎಂದು ಯಾರಾದರೂ ಸತ್ತ ತಕ್ಷಣ ಹೇಳುತ್ತಾರೆ ಇವರು ಸ್ವರ್ಗವಾಸಿಯಾದರು ಎಂದು ಆದರೆ ಅವರು ಸ್ವರ್ಗಕ್ಕೆ ಹೋದರು ಅಂದರೆ ಅವಶ್ಯವಾಗಿ ಸ್ವರ್ಗ ಅನ್ನುವುದು ಬೇರೆ ಯಾವುದೋ ಜಗತ್ತು ಇದೆ ಎಂದು ಅರ್ಥ ತಾನೆ ಈಗಂತೂ ರಾವಣನ ವೈಭವ ಇದೆ ಬೇಹದ್ದಿನ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಮಾಯೆ ಕೂಡ ತಂದೆಯ ಮಗು ಆಗಿದೆ ಈಶ್ವರನ ಮಗು ಮಾಯೆಯಾಗಿದೆ ಅಸುರಿ ಜಗತ್ತು ಮತ್ತು ಈಶ್ವರಿಯ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಮಾತನ್ನು ಭಾರತವಾಸಿಗಳಿಗೆ ನೀವು ತಿಳಿಸಬೇಕು ಇನ್ನೂ ಬಹಳಷ್ಟು ದುಃಖ ಜಾಸ್ತಿ ಆಗುತ್ತದೆ ಅಪಾರ ದುಃಖ ಇನ್ನೂ ವೃದ್ಧಿಯಾಗುವಂತದ್ದಿದೆ ಸತ್ಯುಗದಲ್ಲಿ ಸ್ವರ್ಗ ಇರುತ್ತದೆ ಕಲಿಯುಗದಲ್ಲಿ ಸ್ವರ್ಗ ಇರಲು ಸಾಧ್ಯ ಇಲ್ಲ ಯಾರಿಗೂ ಇದೂ ಕೂಡ ಗೊತ್ತಿಲ್ಲ ಪುರುಷೋತ್ತಮ ಸಂಗಮ ಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ಈಗ ತಂದೆ ತಿಳಿಸುತ್ತಿದ್ದಾರೆ ಜ್ಞಾನ ಅಂದರೆ ಹಗಲು ಭಕ್ತಿ ಅಂದರೆ ರಾತ್ರಿ ಅಂಧಕಾರದಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಭಗವಂತನ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಎಷ್ಟೊಂದು ವೇದಶಾಸ್ತ್ರ ಮುಂತಾದದನ್ನು ಓದುತ್ತಾರೆ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರ ಹಗಲು ಮತ್ತು ರಾತ್ರಿ ಆಗಿದೆ ಸತ್ಯ ಮುಕವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ಕಲಿಯುಗಿ ಕುಕಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಈ ಮಾತನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಈ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುತ್ತಾರೋ ಆಗ ನಾವು ಏನನ್ನು ಮಾಡುತ್ತಿದ್ದೇವೆ ಅನ್ನುವುದು ಅವರ ಬುದ್ಧಿಯಲ್ಲಿ ನೆನಪಿನಲ್ಲಿ ಇರುತ್ತದೆ ಭಾರತ ಸತೋಪ್ರಧಾನ ಆಗಿತ್ತು ಸತೋಪ್ರಧಾನ ಭಾರತ ಇದ್ದಾಗ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ಈಗ ಅವಶ್ಯವಾಗಿ ಇದು ನರಕ ಆಗಿದೆ ನರಕದಲ್ಲಿ ಸ್ವರ್ಗ ಹೇಗೆ ಇರಲು ಸಾಧ್ಯ ಈಗ ನರಕದಿಂದ ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತೇವೆ ಸ್ವರ್ಗದಲ್ಲಿ ಶಾಂತಿಯೂ ಇತ್ತು ಸುಖವೂ ಇತ್ತು ನಾರಾಯಣರ ರಾಜ್ಯ ಸ್ವರ್ಗದಲ್ಲಿ ಇತ್ತು ನೀವೀಗ ಈ ಮಾತನ್ನು ತಿಳಿಸಬಹುದು ಮನುಷ್ಯರ ವೃದ್ಧಿ ಹೇಗೆ ಕಡಿಮೆ ಆಗಲು ಸಾಧ್ಯ ಎಂದು ಅಶಾಂತಿ ಹೇಗೆ ಕಡಿಮೆ ಆಗಲು ಸಾಧ್ಯ ಅನ್ನುವ ಮಾತನ್ನು ತಿಳಿಸಬೇಕು ಅಶಾಂತಿ ಇರುವುದೇ ಹಳೆಯ ಜಗತ್ತಾದ ಕಲಿಯುಗದಲ್ಲಿ ಹೊಸ ಜಗತ್ತಿನಲ್ಲಿ ಶಾಂತಿ ಇರುತ್ತದೆ ಸ್ವರ್ಗದಲ್ಲಿ ಶಾಂತಿ ಇದೆ ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮ ಈಗ ಇದೆ ಇದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯುವುದಿಲ್ಲ ಹಿಂದೂಸ್ಥಾನದಲ್ಲಿರುವ ಕಾರಣ ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯುಗದಲ್ಲಿ ಸಂಪೂರ್ಣ ಪವಿತ್ರತೆ ಸುಖ ಶಾಂತಿ ಆರೋಗ್ಯ ಸಂಪತ್ತು ಎಲ್ಲವೂ ಇತ್ತು ಈಗ ಕೂಗಿ ಕರೆಯುತ್ತಾರೆ ನಾವು ಪತಿತರಾಗಿದ್ದೇವೆ ಹೇ ಪತಿತ ಪಾವನ ಬನ್ನಿ ಎಂದು ಈಗ ಎಲ್ಲರ ಮನಸ್ಸಿನಲ್ಲೂ ಈ ಪ್ರಶ್ನೆ ಇದೆ ಪತಿತ ಪಾವನ ಯಾರು ಎಂದು ಶ್ರೀಕೃಷ್ಣ ಅಂತೂ ಪತಿತ ಪಾವನ ಆಗಲು ಸಾಧ್ಯ ಇಲ್ಲ ಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಪತಿತ ಪಾವನ ಪರಂಪಿತಾ ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾರೆ ಆ ತಂದೆ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಜ್ಞಾನಕ್ಕೆ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಎಲ್ಲದಕ್ಕೂ ಆಧಾರ ಗೀತೆಯಾಗಿದೆ ನೀವೀಗ ಪ್ರದರ್ಶನ ಮ್ಯೂಸಿಯಂ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತೀರಾ ಆದರೆ ಇಲ್ಲಿಯವರೆಗೂ ಜನ ಬ್ರಹ್ಮಾ ಕುಮಾರ್ ಕುಮಾರಿಯರು ಅಂದರೆ ಏನು ಅನ್ನುವ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರು ತಿಳಿದುಕೊಂಡಿದ್ದಾರೆ ಬೀಕೆಗಳದ್ದು ಕೂಡ ಯಾವುದೋ ಹೊಸ ಧರ್ಮ ಎಂದು ನೀವೀಗ ಜ್ಞಾನವನ್ನು ಹೇಳುತ್ತೀರಾ ಅವರು ಕೇಳುತ್ತಾರೆ ಆದರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದೇ ತಿಳಿಸಿದ್ದಾರೆ ಈಗ ಎಲ್ಲರೂ ಸಂಪೂರ್ಣ ತಮ್ಮೋ ಪ್ರಧಾನರು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಈ ಸಮಯದಲ್ಲಿ ವಿಜ್ಞಾನದ ಅಹಂಕಾರ ಬಹಳಷ್ಟು ಇದೆ ವಿಜ್ಞಾನದ ಅಭಿಮಾನಕ್ಕೆ ಎಲ್ಲರೂ ಬಹಳಷ್ಟು ವಶ ಆಗಿದ್ದಾರೆ ವಿಜ್ಞಾನದಿಂದ ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ ಅದಕ್ಕೋಸ್ಕರ ಎಲ್ಲರನ್ನು ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ಯಾರೊಬ್ಬರು ಪಾರಸ ಸಮಾನ ಬುದ್ಧಿಯವರು ಇಲ್ಲಿ ಇಲ್ಲ ಅನೇಕ ಬಾಂಬ್ಸ್ಗಳನ್ನು ನಿರ್ಮಾಣ ಮಾಡುತ್ತಾರೆ ಸ್ವಯಂನ ವಿನಾಶಕ್ಕೋಸ್ಕರ ಬಾಂಬ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ರೀತಿ ತಿಳಿದುಕೊಳ್ಳಬೇಡಿ ಶಂಕರ ವಿನಾಶವನ್ನು ಮಾಡುತ್ತಾನೆ ಎಂದು ಇಲ್ಲ ಎಷ್ಟೆಲ್ಲ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೋ ಅದನ್ನು ಸ್ವಯಂನ ವಿನಾಶಕ್ಕೋಸ್ಕರ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ತಮೋಪ್ರಧಾನ ಕಲ್ಲು ಬುದ್ಧಿಯ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಏನೆಲ್ಲ ಬಾಂಬ್ಸ್ ನಿರ್ಮಾಣ ಮಾಡುತ್ತಿದ್ದಾರೋ ಆ ಬಾಂಬ್ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಈ ಸೃಷ್ಟಿಯ ವಿನಾಶಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ ವಿನಾಶ ಆದ ನಂತರ ಪುನಃ ಹೊಸ ಜಗತ್ತಿನ ಜೈ ಜೈಕಾರ ಆಗುತ್ತದೆ ಜಗತ್ತಿನಲ್ಲಿರುವ ಜನ ಯೋಚಿಸುತ್ತಾರೆ ಸ್ತ್ರೀಯರ ದುಃಖವನ್ನು ದೂರ ಮಾಡುವುದು ಹೇಗೆ ಎಂದು ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಈಗ ಮನುಷ್ಯರು ಯಾರ ದುಃಖವನ್ನೂ ದೂರ ಮಾಡಲು ಸಾಧ್ಯ ಇಲ್ಲ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ದೇವತೆಗಳಿಗೂ ಕೂಡ ದುಃಖ ಅರ್ಥ ಎಂದು ಕರೆಯುವುದಿಲ್ಲ ಕೃಷ್ಣ ಕೂಡ ದೇವತೆ ಆಗಿದ್ದಾರೆ ಕೃಷ್ಣನಿಗೆ ಭಗವಂತ ಎಂದು ಕರೆಯುವುದಿಲ್ಲ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಯಾರು ತಿಳಿದುಕೊಂಡು ಬ್ರಾಹ್ಮಣರಾಗಿದ್ದಾರೋ ಅವರು ಅನ್ಯರಿಗೂ ಕೂಡ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಯಾರು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವವರಿದ್ದಾರೆ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಿದ್ದಾರೆ ಅವರೇ ಪುನಃ ಈ ಧರ್ಮಕ್ಕೆ ಬರುತ್ತಾರೆ ನಾರಾಯಣರು ಹೇಗೆ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಅವರು ಸ್ವರ್ಗಕ್ಕೆ ಮಾಲೀಕರಾಗಲು ಅಂತಹ ಯಾವ ಕರ್ಮವನ್ನು ಮಾಡಿದ್ದಾರೆ ಯಾವ ಕರ್ಮದಿಂದ ಅವರು ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಅನೇಕ ಧರ್ಮ ಇದೆ ಅದಕ್ಕೋಸ್ಕರ ಜಗತ್ತಿನಲ್ಲಿ ಅಶಾಂತಿ ಇದೆ ಹೊಸ ಜಗತ್ತಿನಲ್ಲಿ ಈ ರೀತಿ ಇರುವುದಿಲ್ಲ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ತಂದೆ ಬಂದು ಈಗ ನಿಮಗೆ ರಾಜ್ಯುಗವನ್ನು ಕಲಿಸುತ್ತಿದ್ದಾರೆ ತಂದೆಯ ಮೂಲಕ ನೀವು ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಆತ್ಮ ಶರೀರವನ್ನು ಪಡೆದುಕೊಂಡು ಕರ್ಮ ಮಾಡಲು ಬರುತ್ತದೆ ಸತ್ಯುಗದಲ್ಲಿ ನೀವೇನು ಕರ್ಮವನ್ನು ಮಾಡುತ್ತೀರೋ ಅದು ಅಕರ್ಮ ಆಗಿಬಿಡುತ್ತದೆ ಸತ್ಯುಗದಲ್ಲಿ ವಿಕರ್ಮ ಇರುವುದಿಲ್ಲ ದುಃಖ ಇರುವುದಿಲ್ಲ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ಬಂದು ಅಂತ್ಯದಲ್ಲಿ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಕೂಡ ಇವರ ಅಂತ್ಯದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ನಾನು ಈ ಬ್ರಹ್ಮನ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಅಕಾಲ ಮೂರ ಆದಂತಹ ಆತ್ಮದ ರಥ ಈ ಬ್ರಹ್ಮನ ಶರೀರ ಆಗಿದೆ ಕೇವಲ ಒಂದು ಅಮೃತ್ ಸರ್ನಲ್ಲಿ ಅಲ್ಲ ಎಲ್ಲಾ ಮನುಷ್ಯರ ಭೃಕುಟಿ ಅನ್ನುವ ಸಿಂಹಾಸನ ಅಕಾಲ ಸಿಂಹಾಸನ ಆಗಿದೆ ಆತ್ಮ ಅಕಾಲ ಮೂರತ್ ಆಗಿದೆ ಶರೀರದ ಮೂಲಕ ಆತ್ಮ ಮಾತನಾಡುತ್ತದೆ ಶರೀರದಿಂದ ಆತ್ಮ ನಡೆಯುತ್ತದೆ ಅಕಾಲ ಆದಂತಹ ಆತ್ಮನ ಚೈತನ್ಯ ಸಿಂಹಾಸನ ಈ ಶರೀರ ಆಗಿದೆ ಅಕಾಲ ಮೂರತ್ ನೀವೆಲ್ಲ ಆತ್ಮರಾಗಿದ್ದೀರಾ ಇನ್ನು ಈ ಶರೀರವನ್ನು ಕಾಲ ಕಬಳಿಸುತ್ತದೆ ಕಾಲ ಬಂದಾಗ ಶರೀರದ ಅಂತ್ಯ ಆಗುತ್ತದೆ ಆತ್ಮ ಅಕಾಲ ಆಗಿದೆ ಅವಿನಾಶಿಯಾಗಿದೆ ಆತ್ಮದ ಈ ಸಿಂಹಾಸನ ಸಮಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ಬಹಳ ಕಡಿಮೆ ಸಿಂಹಾಸನಗಳಿರುತ್ತದೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮರ ಸಿಂಹಾಸನ ಇದೆ ಅಂದರೆ ಕೋಟ್ಯಾಂತರ ಆತ್ಮರು ಶರೀರವನ್ನು ಈ ಸಮಯದಲ್ಲಿ ಧಾರಣೆ ಮಾಡಿಕೊಂಡು ಶರೀರ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಆತ್ಮರು ಶರೀರ ಅನ್ನುವ ಸಿಂಹಾಸನವನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ ಆತ್ಮಕ್ಕೆ ಅಕಾಲ ಆತ್ಮ ಅವಿನಾಶಿ ಆತ್ಮ ಎಂದು ಕರೆಯಲಾಗುತ್ತದೆ ಆತ್ಮವೇ ತಮೋ ಪ್ರಧಾನ ಇದ್ದಿದ್ದು ಪುನಃ ಸತೋ ಪ್ರಧಾನ ಆಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಸದಾ ಸತೋ ಪ್ರಧಾನ ಪವಿತ್ರ ಆಗಿದ್ದೇನೆ ಬಲೆ ಹೇಳುತ್ತಾರೆ ಪ್ರಾಚೀನ ಭಾರತದ ಯೋಗ ಎಂದು ಆದರೆ ಕೃಷ್ಣ ಆ ಯೋಗವನ್ನು ಕಲಿಸಿದ ಎಂದು ತಿಳಿದುಕೊಂಡಿದ್ದಾರೆ ಗೀತೆಯಲ್ಲೂ ಕೃಷ್ಣನ ಹೆಸರನ್ನು ಹಾಕಿ ಗೀತೆಯನ್ನೇ ಖಂಡಿತ ಮಾಡಿಬಿಟ್ಟಿದ್ದಾರೆ ಜೀವನ ಕಥೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಹಾಕುವ ಬದಲು ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ತಂದೆಯ ಬದಲು ಮಗುವಿನ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ತಂದೆ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವ ಪರಮ ಆತ್ಮ ಆಗಿದ್ದಾರೆ ಅವರ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ ಆತ್ಮರ ಮಹಿಮೆಯೇ ಬೇರೆ ಪರಮಾತ್ಮನ ಮಹಿಮೆಯೇ ಬೇರೆ ಮಕ್ಕಳಿಗೆ ಈಗ ಗೊತ್ತಿದೆ ರಾಧಾಕೃಷ್ಣರೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಲಕ್ಷ್ಮೀನಾರಾಯಣರ ಕಂಬೈನ್ ಸ್ವರೂಪ ಅಂದರೆ ವಿಷ್ಣು ಆಗಿದ್ದಾರೆ ಅಂತೂ ಇಲ್ಲ ಇನ್ನು ನಾಲ್ಕು ಭುಜ ಎಂಟು ಭುಜ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ದೇವಿಯರಿಗೆ ಎಷ್ಟೊಂದು ಕೈಗಳನ್ನು ತೋರಿಸಿದ್ದಾರೆ ಇದನ್ನೆಲ್ಲ ತಿಳಿಸಲು ಸಮಯ ಬೇಕಾಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಬಡವರ ಬಂಧು ಆಗಿದ್ದೇನೆ ನಾನು ಯಾವಾಗ ಭಾರತ ಬಡದೇಶ ಆಗಿರುತ್ತದೆಯೋ ಆಗ ಈ ಭಾರತದಲ್ಲಿ ಬರುತ್ತೇನೆ ರಾಹುವಿನ ಗ್ರಹಣ ಈಗ ಭಾರತದ ಮೇಲೆ ಕುಳಿತು ಬಿಟ್ಟಿದೆ ಮೊದಲು ಭಾರತದ ಮೇಲೆ ಗುರು ದಶೆ ಇತ್ತು ಬೃಹಸ್ಪತಿಯ ದಶೆ ಇತ್ತು ಈಗ ರಾಹುವಿನ ಗ್ರಹಣ ಇದೆ ಸಂಪೂರ್ಣ ಭಾರತದ ಮೇಲಷ್ಟೇ ಅಲ್ಲ ಇಡೀ ವಿಶ್ವದ ಮೇಲೆ ರಾಹುವಿನ ಗ್ರಹಣ ಇದೆ ಆದ್ದರಿಂದ ಈಗ ತಂದೆ ಪುನಃ ಭಾರತದಲ್ಲೇ ಬಂದಿದ್ದಾರೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಭಗವಾನ್ ವಾಚ್ ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಡಬ್ಬಲ್ ಕಿರೀಟದಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಐದು ಸಾವಿರ ವರ್ಷ ಆಯಿತು ಐದು ಸಾವಿರ ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ದೇವತಾ ಧರ್ಮ ಇಲ್ಲ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನೂ ನೀಡುತ್ತಾರೆ ರಚಯಿತ ತಂದೆ ರಚಯಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಪರಿಚಯವನ್ನು ಕೊಡುತ್ತಿದ್ದಾರೆ ನಿಮ್ಮ ಬಳಿ ಪ್ರದರ್ಶನದಲ್ಲಿ ಮ್ಯೂಸಿಯಂನಲ್ಲಿ ಎಷ್ಟೆಲ್ಲ ಆತ್ಮರು ಬರುತ್ತಾರೆ ಆದರೆ ಎಲ್ಲರೂ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ ಎಲ್ಲೋ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ರಚೈತ ಮತ್ತು ರಚನೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ರಚಯಿತಾ ಅಂದರೆ ಬೇಹದ್ದಿನ ಆಗಿದ್ದಾರೆ ಬೇಹದ್ದಿನ ತಂದೆಯಿಂದ ನಿಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ರಾಜ್ಯ ಭಾಗ್ಯ ಸಿಕ್ಕ ನಂತರ ಪುನಃ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಸದ್ಗತಿ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ಸ್ವರ್ಗಕ್ಕೆ ಸದ್ಗತಿ ಎಂದು ಕರೆಯುತ್ತಾರೆ ದುರ್ಗತಿ ಎಂದು ಹಳೆಯ ಜಗತ್ತಾದ ನರಕಕ್ಕೆ ಕರೆಯಲಾಗುತ್ತದೆ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳು ಇದೇ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ನಾರಾಯಣರ ಚಿತ್ರವನ್ನು ತೋರಿಸಬೇಕು ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ಇದೆ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಈಗ ಇಲ್ಲ ದೇವತಾ ಧರ್ಮವನ್ನು ಪುನಃ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ದೇವತಾ ಧರ್ಮ ಪವಿತ್ರ ಧರ್ಮ ಆಗಿತ್ತು ದೇವತೆಗಳ ಕರ್ಮ ಕೂಡ ಪವಿತ್ರ ಆಗಿತ್ತು ಈಗ ಈ ಜಗತ್ತು ವಿಕಾರಿ ಜಗತ್ತಾಗಿದೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತು ಶಿವಾಲಯ ಆಗಿದೆ ಈಗ ಈ ಮಾತನ್ನು ನೀವು ಅನ್ಯರಿಗೆ ತಿಳಿಸಬೇಕು ಪಾಪ ಅನ್ಯ ಆತ್ಮರ ಕಲ್ಯಾಣವನ್ನೂ ಕೂಡ ನೀವೀಗ ಸ್ವಲ್ಪ ಮಾಡಬೇಕು ಪರಮಾತ್ಮ ತಂದೆಗೆ ಕಲ್ಯಾಣಕಾರಿ ಎಂದು ಕರೆಯಲಾಗುತ್ತದೆ ಅವರು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಜ್ಞಾನದಿಂದ ಸದ್ಗತಿ ಆಗುತ್ತದೆ ನೀವೀಗ ಸಮಯವನ್ನು ತೆಗೆದುಕೊಂಡು ಜ್ಞಾನದ ಬಗ್ಗೆ ತಿಳಿಸಬೇಕಾಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿದೆ ಎಂದು ಅವರಿಗೆ ಹೇಳಬೇಕು ಈಗ ಗೀತೆಯ ಎಪಿಸೋಡ್ ಪುನರಾವರ್ತನೆ ಆಗುತ್ತಾ ಇದೆ ಭಗವಂತನೇ ಬಂದು ರಾಜಯೋಗವನ್ನು ಕಲಿಸಿದ್ದರು ನಮ್ಮನ್ನು ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡಿದ್ದರು ಈ ಲಕ್ಷ್ಮೀ ನಾರಾಯಣರು ಕೂಡ ರಾಜಯೋಗದಿಂದ ಈ ರೀತಿ ದೇವತೆಗಳಾಗಿದ್ದಾರೆ ಈ ಪುರುಷೋತ್ತಮ ತಂದೆಯಿಂದ ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ತಂದೆ ಪ್ರತಿಯೊಂದು ಮಾತನ್ನು ಎಷ್ಟೊಂದು ಸಹಜವಾಗಿ ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ರಾಜಯೋಗದ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಏಕೆಂದರೆ ಈ ಶಿಕ್ಷಣದಿಂದ ನಾವು ರಾಜರಿಗೆ ರಾಜರಾಗುತ್ತೇವೆ ಈ ಆತ್ಮಿಕ ಶಿಕ್ಷಣವನ್ನು ಪ್ರತಿದಿನ ಓದಬೇಕು ಮತ್ತು ಅನ್ಯರಿಗೂ ಓದಿಸಬೇಕು ಸೆಕೆಂಡ್ ಪಾಯಿಂಟ್ ಸದಾ ನಶೆ ಇರಬೇಕು ನಾವು ಬ್ರಾಹ್ಮಣರು ಸತ್ಯ ಮುಖವಂಶಾವಳಿ ಆಗಿದ್ದೇವೆ ಈ ಕಲಿಯುಗದ ರಾತ್ರಿಯಿಂದ ನಾವೀಗ ದೂರಾಗಿ ಹಗಲಿನಲ್ಲಿ ಬಂದಿದ್ದೇವೆ ಇದು ಕಲ್ಯಾಣಕಾರಿಯಾದ ಪುರುಷೋತ್ತಮ ಯುಗ ಆಗಿದೆ ಈ ಪುರುಷೋತ್ತಮ ಯುಗದಲ್ಲಿ ಸ್ವಯಂನ ಕಲ್ಯಾಣವನ್ನೂ ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ವರದಾನ ಭೂಮಿ ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷಗೊಳಿಸುವಂತಹ ಜ್ಞಾನ ಸ್ವರೂಪರಾಗಿ ತಂದೆಯೇ ಈ ಜ್ಞಾನ ಹೊಸ ಜ್ಞಾನ ಆಗಿದೆ ಸತ್ಯ ಜ್ಞಾನ ಆಗಿದೆ ಈ ಹೊಸ ಜ್ಞಾನದಿಂದ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಇದೇ ಅಧಿಕಾರ ಮತ್ತು ನಶೆಯಿಂದ ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಬೇಕು ಈ ಹೊಸ ಜ್ಞಾನ ಸತ್ಯ ಜ್ಞಾನ ನನಗೆ ಪ್ರಾಪ್ತಿಯಾಗಿದೆ ಅನ್ನುವ ನಶೆಯಲ್ಲಿ ಇರಬೇಕು ಮತ್ತು ಜ್ಞಾನದ ಅಧಿಕಾರ ಉಳ್ಳವರಾಗಿರಬೇಕು ಯಾರಿಗೆ ಈ ಜ್ಞಾನದ ಅರ್ಥ ಗೊತ್ತಿಲ್ಲವೋ ಅವರು ಹೊಸ ಜ್ಞಾನದ ಹೊಸ ಮಾತನ್ನು ಅನ್ಯರಿಗೆ ತಿಳಿಸಿ ಅವರನ್ನು ಗೊಂದಲಕ್ಕೊಳಗಾಗುವಂತೆ ಮಾಡಿಬಿಡುತ್ತಾರೆ ನಿಮ್ಮ ಬಳಿ ಹೊಸ ಜ್ಞಾನ ಇದೆ ಆದರೆ ಆಳವಾದ ರಹಸ್ಯದ ಜ್ಞಾನವನ್ನು ಹೊಸಬರಿಗೆ ಹೇಳಿ ಅವರನ್ನು ಗೊಂದಲಕ್ಕೊಳಗಾಗುವಂತೆ ಮಾಡಬಾರದು ಭೂಮಿಯನ್ನು ನೋಡಬೇಕು ನಾಡಿಯನ್ನು ನೋಡಬೇಕು ಸಮಯವನ್ನು ನೋಡಿ ಜ್ಞಾನವನ್ನು ಕೊಡಬೇಕು ಇದೇ ಜ್ಞಾನ ಸ್ವರೂಪ ಆತ್ಮರ ಆಗಿದೆ ಮೊದಲು ಆ ಆತ್ಮದ ಇಚ್ಛೆ ಏನು ಎಂದು ತಿಳಿದುಕೊಳ್ಳಬೇಕು ಅವರ ನಾಡಿಯನ್ನು ನೋಡಬೇಕು ಮೊದಲು ಜ್ಞಾನವನ್ನು ಕೊಡಲು ಭೂಮಿಯನ್ನು ತಯಾರು ಮಾಡಬೇಕು ಆದರೆ ಆಂತರ್ಯದಲ್ಲಿ ಸತ್ಯತೆಯ ನಿರ್ಭಯತೆಯ ಶಕ್ತಿ ಅವಶ್ಯವಾಗಿ ಇರಬೇಕು ಆಗ ಸತ್ಯ ಜ್ಞಾನವನ್ನು ನೀವು ಪ್ರತ್ಯಕ್ಷಗೊಳಿಸಬಹುದು ಶ್ಲೋಗನ್ ನನ್ನದು ಎಂದು ಹೇಳುವುದು ಅಂದರೆ ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ನಿನ್ನದು ಎಂದು ಹೇಳುವುದು ಅಂದರೆ ದೊಡ್ಡ ಪರ್ವತದ ಸಮಾನ ಮಾತನ್ನು ಹತ್ತಿಯ ಸಮಾನ ಮಾಡಿಕೊಳ್ಳುವುದು ಒಳ್ಳೆಯದು ಓಂ ಶಾಂತಿ